हेलो फ्रेंड्स वेलकम बैक टू माय चैनल इवत्तिन वीडियो नल्ली नानू टेस्टी एंड क्रिस्पी आगिरो मसाल वड़े ना हेग माड़ो दुवंता तोरुस्ता दिनी सो बन्नी तड़ा मार्दे वीडियो ना स्टार्ट मारना मुदुल्ल नानिली वंदु 300 ग्रामस्टु कडले बेलेना 2-3 अवरु नीर नली चन्नागी नेंसे इटकोंडे दिनी कडले बेड़े कूड़ा चेन्नागी नेंदिदे मैक्सिमम अंद्रे वंदु 3 अवर्स नेनेसिकोंड्रे साकागुत्ते नेक्स्ट नानु इदन्नु मिक्सिगे हाकोंडु रुब्कोता इदीनि कडले बेळेन रुब्कोळ्ळुवाग नावु तुंबा नैस आगि रुब्कोळ्ळबारदु ದಪ್ಪದಾಗಿ ಅಂದರೆ ಒಂದೊಂದು ಕಾಳು ಹಾಗೆ ಇರೋ ರೀತಿ ರುಬ್ಕೋಬೇಕು ಹಾಗೆ ಇದಕ್ಕೆ ಯಾವುದೇ ನೀರನ್ನು ಹಾಕೊಂಡ್ಬಾರ್ದು ಆ ನೆಂದಿರೋ ನೀರನ್ನಲ್ಲೇ ನಾವು ಕಡಲೆಬೇಳೆನ ರುಬ್ಕೋಬೇಕು ನಾವು ಇದನ್ನು ತುಂಬ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ನಮಗೆ ವಡೆಯಲ್ಲಿ ಕ್ರಿಸ್ಪಿನೆಸ್ ಇರೋದಿಲ್ಲ ಬೋಂಡಾ ಟೈಪ್ ಆಗೋಗುತ್ತೆ ನೋಡಿ ಇವಾಗ ನಾನು ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಕಾಳು ಕಾಳೆಲ್ಲ ಸ್ವಲ್ಪ ಹಾಗೆ ಇರೋ ಥರ ರುಬ್ಕೊಂಡ್ರೆ ನಮಗೆ ವಡೆ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ರುಬ್ಬಿರೋ ವಡೆ ಹಿಟ್ಟನ್ನು ನಾನು ಒಂದು ಬೌಲಿಗೆ ಹಾಕೊಂಡ್ತಾ ಇದ್ದೀನಿ ಇದನ್ನು ನಾವು ಮಿಕ್ಸಿಂಗ್ಗೆ ಒಂದು ದೊಡ್ಡ ಪಾತ್ರೆ ಅಥವಾ ಅಗಲವಾದಂಥ ಬೌಲಿಗೆ ಹಾಕ್ಕೊಂಡ್ರೆ ನಮಗೆ ಮಿಕ್ಸಿಂಗ್ಗೆ ಈಸಿ ಆಗುತ್ತೆ ನೆಕ್ಸ್ಟು ಉಳಿದಿರೋಂಥ ಕಾಳುಗಳನ್ನ ನಾನು ಮತ್ತೆ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಯಲ್ಲಿ ನಾನು ಇದಕ್ಕೆ ಒಂದು 6-7 ಒಣಮೆಣಸಿನಕಾಯಿ ಹಾಗೆ ಒಂದು 2 ಇಂಚಷ್ಟು ಶುಂಠಿ ಹಾಗೆ ಒಂದು 10-15 ಎಸ್ಲಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಮಸಾಲ ಜಾಸ್ತಿ ಇಷ್ಟಪಡೋರು ಇದಕ್ಕೆ ಬೇಕಾದರೆ ಚಕ್ಕೆ ಲವಂಗ ಕೂಡ ಸೇರಿಸ್ಕೊಂಡು ರುಬ್ಕೋಬೋದು ಇವಾಗ ನಾನು ಎಲ್ಲನೂ ಹಾಕೊಂಡು ಮತ್ತೆ ನಾನು ಇದನ್ನು ದಪ್ಪದಪ್ಪಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ನಾನು ಕಂಪ್ಲೀಟಾಗಿ ರುಬ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಹಾಗೇನೇ ಸ್ವಲ್ಪ ಕಾಳು ಕಾಳು ಇರೋ ಥರನೇ ನಾವು ದಪ್ಪದಪ್ಪಾಗಿ ರುಬ್ಕೋಬೇಕು ನೆಕ್ಸ್ಟ್ ಇದನ್ನು ಕೂಡ ನಾನು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ನೀವು ಬೆಳ್ಳುಳ್ಳಿನ ಸಿಪ್ಪೆ ಜೊತೆನಲ್ಲೇ ಹಾಕೊಂಡ್ರೆ ವಡೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ಸುಮಾರು 2 ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು 1/2 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 1/2 ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಖಾರ ಇಷ್ಟಪಡೋರು ಅವರ ಟೇಸ್ಟಿಗೆ ತಕ್ಕಂಗೆ ಹಾಕೋಬೋದು ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ವಡೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ 2 ಚಿಟಿಕೆಯಷ್ಟು ನಾನಿಲ್ಲಿ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಕಾಳು ಏನು ರುಬ್ಕೊಂಡಿದ್ದೀವಿ ಅದಕ್ಕೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕಾಗತ್ತೆ ಸೊ ಈ ಮಿಕ್ಸಿಂಗ್ ಎಲ್ಲ ಆದಮೇಲೆ ನಾವು ಕೊನೆಯದಾಗಿ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಕಡಿಮೆ ಇದ್ದರೆ ಬೇಕಾದರೆ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು ನೋಡಿ ಇವಾಗ ಇದು ಕಂಪ್ಲೀಟಾಗಿ ಮಿಕ್ಸಿಂಗ್ ಆಗಿದೆ ಸೊ ಈ ಥರ ಉಂಡೆ ಕಟ್ಟೋಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕಾಗತ್ತೆ ನೆಕ್ಸ್ಟ್ ನಾನಿಲ್ಲಿ ವಡೆನ ಕರಿಯೋದಕ್ಕೆ ಎಣ್ಣೆನ ಬಿಸಿ ಮಾಡ್ಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಹಾಗೆ ನಾನಿಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ನಾವು ಪ್ರತಿ ಸಾರಿ ವಡೆನ ತಟ್ಬಿಟ್ಟು ಹಾಕುವಾಗ ಕೈಯನ್ನು ಸ್ವಲ್ಪ ತೇವ ಮಾಡಿಕೊಂಡ್ರೆ ವಡೆ ಇಟ್ಟು ಕೈಗೆ ಅಂಟೋದಿಲ್ಲ ಈಗ ಎಣ್ಣೆ ಕಂಪ್ಲೀಟಾಗಿ ಬಿಸಿ ಆಗಿದೆ ನಾನು ಒಂದು ಸ್ವಲ್ಪ ಉಂಡೆನ ಹಾಕಿದ್ದೀನಿ ಸೊ ಅದು ಬಬಲ್ಸ್ ಎಲ್ಲ ಬರ್ತಿದೆ ಅಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ನೆಕ್ಸ್ಟ್ ನಾನಿಲ್ಲಿ ಒಂದು ವಡೆ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಕೈಯಲ್ಲಿ ಹಾಕಿಬಿಟ್ಟು ಈ ರೀತಿ ನಾನು ರೌಂಡ್ ಶೇಪ್ನಲ್ಲಿ ನಾನು ತಟ್ಟಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಸ್ಟೇಜಲ್ಲಿ ನಾವು ತುಂಬಾ ಕೇರ್ಫುಲ್ಲಾಗಿರಬೇಕು ಯಾಕೆಂದರೆ ಎಣ್ಣೆ ಬಿಸಿಯಾಗಿರೋದ್ರಿಂದ ವಡೆನ ನಾವು ನಿಧಾನಕ್ಕೆ ಎಣ್ಣೆ ಒಳಗಡೆ ಹಾಕೋಬೇಕು ಇಲ್ಲಾಂದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಒಂದೊಂದು ಉಂಡೆನೆ ತಗೊಂಡು ನಾವು ಕೈನಲ್ಲಿ ತಟ್ಬಿಟ್ಟು ಅದನ್ನು ರೌಂಡ್ ಶೇಪ್ ಮಾಡಿಕೊಂಡು ನಾವು ಎಣ್ಣೆಗೆ ಹಾಕೋಬೇಕಾಗತ್ತೆ ನಾ ಹೇಳ್ದಾಗೆ ವಡೆನ ತಟ್ಬಿಟ್ಟು ಹಾಕುವಾಗ ನೀವು ಆಗಾಗೆ ಕೈಯನ್ನು ನೀರಿನಲ್ಲಿ ತೇವ ಮಾಡಿಕೊಂಡು ವಡೆನ ತಟ್ಕೊಂಡ್ರೆ ಆ ವಡೆ ಇಟ್ಟು ಕೈಗೆ ಅಂಟೋದಿಲ್ಲ
ನಾನಿವಾಗ ವಡೆಗಳನ್ನ ತಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನಾವಿದನ್ನು ಹಾಕಿದ ತಕ್ಷಣ ನಾವದನ್ನು ತಿರುಗಿಸ್ಬಾರ್ದು, ಅದು ಒಂದು 2-3 ನಿಮಿಷಗಳ ಕಾಲ ಹಾಗೆ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಅದಾದ ನಂತರ ಅಷ್ಟೇ ನಾವು ಅದನ್ನು ಇನ್ನೊಂದು ಸೈಡ್ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ನಾವು ವಡೆಗಳನ್ನ ಹಾಕಿದ ತಕ್ಷಣ ತಿರುಗಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಒಂದು 2-3 ನಿಮಿಷ ಅದು ಚೆನ್ನಾಗಿ ಬೆಂದ ನಂತರನೇ ನಾವು ಅದನ್ನು ಇನ್ನೊಂದು ಸೈಡು ಟರ್ನ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ವಡೆಗಳೆಲ್ಲ ಕಲಸೋಗ್ಬಿಡುತ್ತೆ. ಹಾಗೆ ನಾವು ಈ ವಡೆಗಳನ್ನ ಬೇಯಿಸ್ಕೊಳ್ಳುವಾಗ ನಮ್ಮ ಸ್ಟೌ ಫ್ಲೇಮು ಫುಲ್ ಹೈಯಲ್ಲೇ ಇರಬೇಕು. ಈ ವಡೆಗಳನ್ನ ನಾವು ಮಿನಿಮಮ್ ಒಂದು 5-6 ನಿಮಿಷನಾದರೂ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗಿ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕು. ನೋಡಿ, ನಾನು ಇದನ್ನು ಎಲ್ಲ ಕಡೆಯೂ ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ವಡೆ ಕಂಪ್ಲೀಟಾಗಿ ಫ್ರೈ ಆಗಿದೆ, ಹಾಗೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ನಾವು ನೋಡ್ಕೋತಾ ಇರಬೇಕು. ಆ ವಡೆ ಒಂದು ಹದದಲ್ಲಿ ಬೆಂದಿದ ತಕ್ಷಣ ಎಣ್ಣೆಯಿಂದ ತೆಗೆದುಬಿಡಬೇಕು. ನಾವು ಹಾಗೆ ಅದನ್ನು ಜಾಸ್ತಿ ಟೈಮ್ ಬಿಟ್ಟರೆ ಸೀದೋಗ್ಬಿಡುತ್ತೆ. ನೋಡಿ, ಇವಾಗ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ವಡೆ ರೆಡಿ ಆಗಿದೆ. ನೋಡಿ, ಎಷ್ಟು ಸ್ಮೂತಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನನ್ನ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.